Hello dear students and my dear friends, welcome back to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 8ನೇ ತರಗತಿಯ ಇಂಗ್ಲಿಷಿನ ಕಲಿಕಾಚೇತರಿಕೆಯ ಲರ್ನಿಂಗ್ ಔಟ್ಕಮ್ 8.15 ನ ಲರ್ನಿಂಗ್ ಶೀಟ್ 46, 47 ಮತ್ತು 48 ಅನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ಕಲಿಕಾಚೇತರಿಕೆ ಬುಕ್ ಪೇಜ್ ನಂಬರ್ 100, ಲರ್ನಿಂಗ್ ಶೀಟ್ 46, ಆಕ್ಟಿವಿಟಿ 1.1, ರೈಟ್ ನೇಮ್ಸ್, ಪ್ಲೇಸಸ್, ಆ್ಯನಿಮಲ್ಸ್ ಆ್ಯಂಡ್ ಥಿಂಗ್ಸ್ ಫಾರ್ ದ ಲೆಟರ್ಸ್ ಯುವರ್ ಟೀಚರ್ ಸೇಸ್. ನಿಮ್ಮ ಶಿಕ್ಷಕರು ಹೇಳುವಂತಹ ಅಕ್ಷರಗಳ ಆಧಾರದ ಮೇಲೆ ವ್ಯಕ್ತಿಗಳ ಹೆಸರುಗಳನ್ನು, ಸ್ಥಳಗಳ ಹೆಸರುಗಳನ್ನು, ಪ್ರಾಣಿಗಳ ಹೆಸರುಗಳನ್ನು ಮತ್ತು ವಸ್ತುಗಳ ಹೆಸರುಗಳನ್ನು ಬರೆಯಿರಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ನಾನು ಇಲ್ಲಿ ಮಾದರಿ ಉತ್ತರಗಳನ್ನು ವಿದ್ಯಾರ್ಥಿಗಳೇ ನಿಮಗೆ ಕೊಟ್ಟಿದ್ದೇನೆ. ನೇಮ್ ಆಫ್ ದ ಪರ್ಸನ್ಸ್, ಇಲ್ಲಿ ನೀವು ವ್ಯಕ್ತಿಗಳ ಹೆಸರುಗಳನ್ನು ಬರೆಯಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ರಾಮ, ಸೀತಾ, ರಹೀಮ್, ಅಸೀನಾ, ಜೋಸೆಫ್, ಮೇರಿ, ಪ್ರೀತಿ. ಊರುಗಳ ಹೆಸರುಗಳು, ಫಾರ್ ಎಕ್ಸಾಂಪಲ್, ಇಂಡಿಯಾ, ಕರ್ನಾಟಕ, ಧಾರವಾಡ, ಸಂಪಿಗೆಪುರ, ಶೆಟ್ಟಿಹಳ್ಳಿ, ಹಂಪಿ, ಬೇಲೂರು. ನೆಕ್ಸ್ಟ್, ವಸ್ತುಗಳ ಹೆಸರುಗಳು, ಬ್ಯಾಗ್, ಮೊಬೈಲ್, ಬಾಕ್ಸ್, ವಿಂಡೋ, ಪೆನ್, ಚೇರ್, ಟೇಬಲ್. ನೆಕ್ಸ್ಟ್, ಆ್ಯನಿಮಲ್ಸ್ ಅಥವಾ ಪ್ರಾಣಿಗಳ ಹೆಸರುಗಳು, ಡಾಗ್, ಲಯನ್, ಟೈಗರ್, ಝೀಬ್ರಾ, ಕ್ಯಾಟ್, ಡಿಯರ್, ಎಲಿಫೆಂಟ್. ಈ ರೀತಿ ವಿದ್ಯಾರ್ಥಿಗಳೇ ನೀವು ನಿಮ್ಮ ಶಿಕ್ಷಕರು ಹೇಳುವಂತಹ ಅಕ್ಷರಗಳ ಆಧಾರದ ಮೇಲೆ ಇಲ್ಲಿ ಪ್ರಾಣಿಗಳ, ಮನುಷ್ಯರ, ವಸ್ತುಗಳ ಮತ್ತು ಸ್ಥಳಗಳ ಹೆಸರುಗಳನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್, ಆಕ್ಟಿವಿಟಿ 1.2, ಅಂಡರ್ಲೈನ್ ದ ನೌನ್ಸ್ ಇನ್ ದ ಫಾಲೋಯಿಂಗ್ ಪ್ಯಾಸೇಜ್ ಆಫ್ಟರ್ ರೀಡಿಂಗ್ ಇಟ್ ಕೇರ್ಫುಲಿ. ಕೆಳಕಂಡಂಥ ಪ್ಯಾಸೇಜನ್ನು ನಿಧಾನವಾಗಿ ಓದಿದ ನಂತರ ಅದರಲ್ಲಿ ಬಂದಿರುವಂಥ ನೌನ್ಸ್ಗಳನ್ನು ಅಂಡರ್ಲೈನ್ ಮಾಡಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ನೀವು ಈ ಪ್ಯಾರಾಗ್ರಾಫನ್ನು ಓದಿ. ನಾನು ಈಗಾಗಲೇ ನೌನ್ ಪದಗಳನ್ನು ಅಂಡರ್ಲೈನ್ ಮಾಡಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಅದನ್ನು ಬರೆದುಕೊಳ್ಬೋದು. ನೆಕ್ಸ್ಟ್, ಲರ್ನಿಂಗ್ ಶೀಟ್ 47, ಆಕ್ಟಿವಿಟಿ 2.1, ಸರ್ಕಲ್ ದ ಪ್ರೊನೌನ್ಸ್ ಇನ್ ದ ಪ್ಯಾಸೇಜ್ ಗಿವನ್ ಬಿಲೋ. ಕೆಳಕಂಡಂತಹ ಪ್ಯಾಸೇಜ್ನಲ್ಲಿರುವಂತಹ ಪ್ರೊನೌನ್ಸ್ಗಳನ್ನು ಸರ್ಕಲ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ನಾನಿಲ್ಲಿ ಪ್ರೊನೌನ್ಸ್ಗಳನ್ನು ಅಂಡರ್ಲೈನ್ ಮಾಡಿದ್ದೇನೆ. ನೀವು ಇದನ್ನು ವಿಡಿಯೋವನ್ನು ಪಾಸ್ ಮಾಡಿ ಬರೆದುಕೊಳ್ಬೋದು ವಿದ್ಯಾರ್ಥಿಗಳೇ. ಪ್ರೊನೌನ್ಸ್ ಅಂತ ಹೇಳಿದ್ರೆ ಏನಂತ ನೋಡೋದಾದರೆ, ಪ್ರೊನೌನ್ಸ್ ಆರ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ಸ್. ನೌನ್ಸ್ಗಳ ಬದಲಾಗಿ ನಾವು ಬಳಸುವಂಥ ಪದಗಳೇ ಪ್ರೊನೌನ್ಸ್ ಆಗಿದ್ದಾವೆ. ನೆಕ್ಸ್ಟ್, ಆಕ್ಟಿವಿಟಿ 2.2, ರಿಪ್ಲೇಸ್ ದಿ ಅಂಡರ್ಲೈನ್ಡ್ ನೌನ್ಸ್ ವಿತ್ ಪ್ರೊನೌನ್ಸ್. ಕೆಳಕಂಡಂತಹ ವಾಕ್ಯಗಳಲ್ಲಿ ಅಂಡರ್ಲೈನ್ ಮಾಡಿರುವಂತಹ ನೌನ್ಸ್ಗಳ ಬದಲಾಗಿ ಪ್ರೊನೌನ್ಸ್ಗಳನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳ ಪುರುಷನ ಹೆಸರಾದರೆ ನಾವು ಅದನ್ನು ಹಿ ಅಂತ ಪ್ರೊನೌನನ್ನು ಬರಿತೇವೆ. ಮಹಿಳೆಯ ಹೆಸರಾದರೆ ಶಿ ಅಂತೇಳಿ ಬರಿತೇವೆ. ಅದು ವಸ್ತು, ಪ್ರಾಣಿ, ಪಕ್ಷಿ ಅಥವಾ ಯಾವುದಾದರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ರೆ ಇಟ್ ಅಂತೇಳಿ ನಾವು ಪ್ರೊನೌನನ್ನು ಬರಿತೇವೆ. ಅದೇ ಪ್ಲೂರಲಿಗೆ ಬಂದಾಗ ನಾವು ವಿ ಅಂತ ಬರಿತೇವೆ ಅಥವಾ ದೇ ಅಂತೇಳಿ ಪ್ರೊನೌನನ್ನು ನಾವು ಬರಿತೇವೆ. ಎಕ್ಸಾಂಪಲ್ 1, ಅವರೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ರತ್ನ ಗೇವ್ ಅ ಪೆನ್ ಟು ಹರ್ ಸಿಸ್ಟರ್. ಇಲ್ಲಿ ರತ್ನ ಅನ್ನೋದು ಒಂದು ಹುಡುಗಿಯ ಹೆಸರಾಗಿರೋದ್ರಿಂದ ರತ್ನ ಎಂಬ ಪದವನ್ನು ತೆಗೆದು ನಾವು ಶಿ ಎಂಬ ಪ್ರೊನೌನನ್ನು ಬರಿಬೇಕು. ಶಿ ಗೇವ್ ಅ ಪೆನ್ ಟು ಹರ್ ಸಿಸ್ಟರ್. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 2, ನವೀನ್ ಬಾಟ್ ಅ ನ್ಯೂ ಬುಕ್. ಇಲ್ಲಿ ನವೀನ್ ಅನ್ನೋದು ಹುಡುಗನ ಹೆಸರಾಗಿರೋದ್ರಿಂದ ಹಿ ಎಂಬ ಪ್ರೊನೌನನ್ನು ನಾವು ಬಳಸಬೇಕು. ಹಾಗಾಗಿ ಉತ್ತರ ಹಿ ಬಾಟ್ ಅ ನ್ಯೂ ಬುಕ್. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 3, ದ ಕ್ಯಾಟ್ ವಾಸ್ ಹೈಡಿಂಗ್ ಟಾಯ್ಸ್ ಅಂಡರ್ ದ ಕೌಚ್. ಇಲ್ಲಿ ಕ್ಯಾಟ್ ಅನ್ನೋದು ಒಂದು ಪ್ರಾಣಿಯ ಹೆಸರಾಗಿರೋದ್ರಿಂದ ಇಟ್ ಎಂಬ ಪ್ರೊನೌನನ್ನು ನಾವು ಬಳಸಬೇಕು. ಇಟ್ ವಾಸ್ ಹೈಡಿಂಗ್ ಟಾಯ್ಸ್ ಅಂಡರ್ ದ ಕೌಚ್. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 4, ಮೈ ಬ್ರದರ್ ಆ್ಯಂಡ್ ಐ ಆರ್ ಗೋಯಿಂಗ್ ಟು ದ ಮೂವೀಸ್. ಇಲ್ಲಿ ನಾನು ಮತ್ತು ನನ್ನ ತಮ್ಮ ಅಂತೇಳಿ ಹೇಳಿರೋದ್ರಿಂದ ವಿ ಎಂಬ ಪ್ರೊನೌನನ್ನು ನಾವು ಬಳಸಬೇಕಾಗುತ್ತೆ. ಹಾಗಾಗಿ ಉತ್ತರ ವಿ ಆರ್ ಗೋಯಿಂಗ್ ಟು ದ ಮೂವೀಸ್. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 5, ರಮೇಶ್ ಆ್ಯಂಡ್ ಚರಣ್ ವೆಂಟ್ ಟು ದ ಮಾರ್ಕೆಟ್. ರಮೇಶ್ ಮತ್ತು ಚರಣರು ಮಾರ್ಕೆಟಿಗೆ ಹೋದರು. ಅವರು ಅಂತ ನಾವು ಬರಿಬೇಕಾಗಿರೋದ್ರಿಂದ ಪ್ರೊನೌನ್ ದೇ ಅಂತೇಳಿ ಬರಿಬೇಕಾಗುತ್ತೆ. ದೇ ವೆಂಟ್ ಟು ದ ಮಾರ್ಕೆಟ್. ನೆಕ್ಸ್ಟ್, ಆಕ್ಟಿವಿಟಿ 2.3, ಮ್ಯಾಚ್ ದ ಫಾಲೋಯಿಂಗ್ ನೌನ್ಸ್ ವಿತ್ ಪ್ರೊನೌನ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಒಂದು ಕಾಲಮ್ನಲ್ಲಿ ನೌನ್ ಪದಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಾಲಮ್ನಲ್ಲಿ ಪ್ರನೌನ್ ಪದಗಳನ್ನು ಕೊಟ್ಟಿದ್ದಾರೆ. ಅವನ್ನು ಮ್ಯಾಚ್ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಗೀತಾ ಅನ್ನೋದು ಹುಡುಗಿ ಹೆಸರಾಗಿರೋದ್ರಿಂದ ಉತ್ತರ ಶಿ ಅಂತೇಳಿ ನಾವು ಪ್ರನೌನನ್ನು ಬರಿಬೇಕು. ಜಯರಾಜ್ ಅನ್ನೋದು ಹುಡುಗನ ಹೆಸರಾಗಿರೋದ್ರಿಂದ ಹಿ ಅಂತೇಳಿ ಉತ್ತರವನ್ನು ಬರಿಬೇಕು. ಡೆಸ್ಕ್ ಅನ್ನೋದು ಒಂದು ವಸ್ತುವಿನ ಹೆಸರಾಗಿರೋದ್ರಿಂದ ಇಟ್ ಅಂತೇಳಿ ನಾವು ಬರಿಬೇಕು. ಚಿಲ್ಡ್ರನ್ ಅದು ಪ್ಲೂರಲ್ ಆಗಿರೋದ್ರಿಂದ ದೇ ಎಂಬ ಪ್ರನೌನನ್ನು ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್, ಲರ್ನಿಂಗ್ ಶೀಟ್ 48 ಆಕ್ಟಿವಿಟಿ 3.1 ಮ್ಯಾಚ್ ದ ಡಿಸ್ಕ್ರೈಬಿಂಗ್ ವರ್ಡ್ಸ್ ಆರ್ ಅಬ್ಜೆಕ್ಟಿವ್ಸ್ in A with the naming words nouns in B. ಇಲ್ಲಿ ವಿದ್ಯಾರ್ಥಿಗಳೇ, ನಾವು ಡಿಸ್ಕ್ರೈಬಿಂಗ್ ವರ್ಡ್ಸನ್ನು ಅಬ್ಜೆಕ್ಟಿವ್ಸ್ ಅಂತ ಕರಿತೀವಿ, ನೇಮಿಂಗ್ ವರ್ಡ್ಸನ್ನು ನೌನ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನಿಮಗೆ ಕಾಲಮ್ ಎ ಮತ್ತು ಕಾಲಮ್ ಬಿಯಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ. ಕಾಲಮ್ ಎನಲ್ಲಿ ಅಬ್ಜೆಕ್ಟಿವ್ಸ್ ಅಥವಾ ಡಿಸ್ಕ್ರೈಬಿಂಗ್ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಕಾಲಮ್ ಬಿಯಲ್ಲಿ ನೇಮಿಂಗ್ ವರ್ಡ್ಸ್ ಅಥವಾ ನೌನ್ಸ್ಗಳನ್ನು ಕೊಟ್ಟಿದ್ದಾರೆ. ಇವೆರಡನ್ನು ನೀವು ಮ್ಯಾಚ್ ಮಾಡಿ ಅಥವಾ ಹೊಂದಿಸಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ನಾನು ಉತ್ತರವನ್ನು ಇಲ್ಲಿ ನಿಮಗೆ ನೀಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಬ್ಲೂ ಸ್ಕೈ, ಗ್ರೀನ್ ಗ್ರಾಸ್, ಶಾರ್ಪ್ ನೈಫ್, ಹಾಟ್ ಟೀ, ಸ್ವೀಟ್ ಮ್ಯಾಂಗೋ. ಈ ರೀತಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗೋಣ. ಆ್ಯಕ್ಟಿವಿಟಿ 3.2 ಚೂಸ್ ದ ಕರೆಕ್ಟ್ ಅಬ್ಜೆಕ್ಟಿವ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸರಿಯಾದಂಥ ಅಬ್ಜೆಕ್ಟಿವ್ ಪದವನ್ನು ಬಳಸಿ ಇಲ್ಲಿ ಕೊಟ್ಟಿರುವಂಥ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ 1, ದ ಮೌಸ್ ಈಸ್ ಅ ಡ್ಯಾಶ್ ಆ್ಯನಿಮಲ್. ಇಲ್ಲಿ ಸಣ್ಣ ಪ್ರಾಣಿನ ದೊಡ್ಡ ಪ್ರಾಣಿನ? ಎಸ್, ಯು ಆರ್ ಕರೆಕ್ಟ್. ಅದು ಸಣ್ಣ ಪ್ರಾಣಿಯಾಗಿರೋದ್ರಿಂದ ಸ್ಮಾಲ್ ಅಂತೇಳಿ ಉತ್ತರವನ್ನು ನಾವು ಬರೀಬೇಕು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2, ದ ಹಂಗ್ರಿ ಡಾಗ್ ಏಟ್ ದ ಫುಡ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3, ಎವ್ರಿಬಡಿ ಲೈಕ್ಸ್ ಗುಡ್ ಪೀಪಲ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4, ದ ಫಾಕ್ಸ್ ಈಸ್ ಅ ಕ್ಲೆವರ್ ಆ್ಯನಿಮಲ್. ಕ್ವೆಶ್ಚನ್ ನಂಬರ್ 5, ದ ತಾಜ್ ಮಹಲ್ ಈಸ್ ಅ ಬ್ಯೂಟಿಫುಲ್ ಮಾನ್ಯುಮೆಂಟ್. ನೆಕ್ಸ್ಟ್ ಆ್ಯಕ್ಟಿವಿಟಿ 3.3 ರೈಟ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಫಾರ್ ದ ಗಿವನ್ ನೌನ್ಸ್. ಇಲ್ಲಿ ವಿದ್ಯಾರ್ಥಿಗಳೇ, ನಿಮಗೆ ಒಂದು ನೌನ್ ಪದವನ್ನು ಕೊಟ್ಟು ಅದನ್ನು ಡಿಸ್ಕ್ರೈಬ್ ಮಾಡಿ ವರ್ಡ್ಸ್ಗಳನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಿಮಗೆ ನೀಡಿರುವಂತಹ ನೌನ್ ಪದ ಡಾಗ್. ಈ ಪದವನ್ನು ನೀವು ಡಿಸ್ಕ್ರೈಬ್ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ನಾನು ಉತ್ತರವನ್ನು ಇಲ್ಲಿ ನಿಮಗೆ ನೀಡ್ತಾ ಇದ್ದೀನಿ. ಲಾಯಲ್ ಡಾಗ್, ಒಬಿಡಿಯೆಂಟ್ ಡಾಗ್, ಟಿಮಿಡ್ ಡಾಗ್, ಹೆಲ್ದಿ ಡಾಗ್, ಬಾರ್ಕಿಂಗ್ ಡಾಗ್. ನೆಕ್ಸ್ಟ್ ನಿಮಗೆ ಕೊಟ್ಟಿರುವಂಥ ಪದ ಫ್ಲವರ್. ಇಲ್ಲಿ ಹೂ ಬಗ್ಗೆ ಬರೀರಿ, ಅದನ್ನು ಡಿಸ್ಕ್ರೈಬ್ ಮಾಡಿ ಪದಗಳನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಫ್ಲವರ್, ಫ್ರೆಶ್ ಫ್ಲವರ್, ಕಲರ್ಫುಲ್ ಫ್ಲವರ್, ಅಮೇಝಿಂಗ್ ಫ್ಲವರ್, ಬ್ಲೂಮಿಂಗ್ ಫ್ಲವರ್. ಈ ರೀತಿ ವಿದ್ಯಾರ್ಥಿಗಳೇ, ನೀವು ಈ ಉತ್ತರನಾದರೂ ಬರಿಬೋದು ಅಥವಾ ನಿಮಗೆ ಇಷ್ಟ ಬಂದಂತಹ ಬೇರೆ ಡಿಸ್ಕ್ರೈಬಿಂಗ್ ವರ್ಡ್ಸ್ಗಳನ್ನು ಯೂಸ್ ಮಾಡಿ ನೀವು ಇದನ್ನು ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್ ಆ್ಯಕ್ಟಿವಿಟಿ 3.4 ಸರ್ಕಲ್ ದ ಡಿಸ್ಕ್ರೈಬಿಂಗ್ ವರ್ಡ್ಸ್ ಇನ್ ದ ಫಾಲೋಯಿಂಗ್ ಪ್ಯಾಸೇಜ್. ಈ ಕೆಳಕಂಡಂಥ ಪ್ಯಾಸೇಜ್ನಲ್ಲಿ ಡಿಸ್ಕ್ರೈಬಿಂಗ್ ವರ್ಡ್ಸ್ಗಳನ್ನು ಅಥವಾ ಅಬ್ಜೆಕ್ಟಿವ್ಸನ್ನು ನೀವು ಸರ್ಕಲ್ ಮಾಡಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ನಾನು ಅವುಗಳನ್ನು ಅಂಡರ್ಲೈನ್ ಮಾಡಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಅದನ್ನು ಬರೆದುಕೊಳ್ಬೋದು. ನೆಕ್ಸ್ಟ್ ಆ್ಯಕ್ಟಿವಿಟಿ 3.5 ಚೂಸ್ ದ ಮೋಸ್ಟ್ ಸೂಟೇಬಲ್ ಅಬ್ಜೆಕ್ಟಿವ್ಸ್ ಫ್ರಮ್ ದ ಬ್ರ್ಯಾಕೆಟ್ಸ್ ಟು ಫಿಲ್ ಈಚ್ ಗ್ಯಾಪ್. ಇಲ್ಲಿ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಪ್ರಶ್ನೆಯ ನಂತರ ನಿಮಗೆ ಕೆಲವು ಅಬ್ಜೆಕ್ಟಿವ್ಸ್ ಪದಗಳನ್ನು ಕೊಟ್ಟಿದ್ದಾರೆ. ಆ ಪದಗಳಲ್ಲಿ ಆರಿಸಿ ನೀವು ಇಲ್ಲಿ ಕೊಟ್ಟಿರುವಂಥ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ ಎ, ದ ಪುವರ್ beggar wore dirty clothes. Question number B, my close friends like telling funny jokes. Question number C, the ugly girl lived in an old house. Question number D, the fat cat chased the tiny mouse. Question number E, the strong wind ripped up the old tree. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇದುವರೆಗೂ 8ನೇ ತರಗತಿಯ ಇಂಗ್ಲಿಷಿನ ಕಲಿಕಾ ಚೇತರಿಕೆಯ ಲರ್ನಿಂಗ್ ಶೀಟ್ 46, 47 ಮತ್ತು 48ಅನ್ನು ಅವುಗಳ ಉತ್ತರಗಳೊಂದಿಗೆ ಕಲಿತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.